ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪಾಣೆ ಮಂಗಳೂರು ಗ್ರಾಮದ ನಾಯಿಲ ಕೋಮೆ ಹಾಗೂ ನರಿಕುಂಬು ಗ್ರಾಮದ ಎಲಬಿ ಪ್ರದೇಶದಲ್ಲಿ ನಡೀತಾ ಇರುವ ಕಲ್ಲಿನ ಕೋರೆಯಿಂದ ತೊಂದರೆಯಾಗ್ತಾ ಇದ್ದು ನಿನ್ನೆ ಕೋರೆಯಲ್ಲಿ ಸ್ಫೋಟಕ ಬಳಸಿದ ಪರಿಣಾಮ ಸ್ಥಳೀಯ ಮನೆಯೊಂದಕ್ಕೆ ಕಲ್ಲು ಬಿದ್ದು ಹಾನಿಯಾಗಿದೆ. ಈ ಹಿನ್ನೆಲೆ ಸ್ಥಳೀಯ ನಿವಾಸಿಗಳು ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರಿಗೆ ದೂರನ್ನು ನೀಡಿದ್ದಾರೆ. ನಿನ್ನೆ ಬೆಳಗ್ಗೆ ಸುಮಾರು 10:15 ಸುಮಾರಿಗೆ ಗೀತಾ ಎಂಬುವರ ಮನೆಯ ಮೇಲೆ ಕಲ್ಲು ಬಿದ್ದು ಶೀಟ್ಗೆ ಹಾನಿಯಾಗಿತ್ತು. ಗಣಿಗಾರಿಕೆಯ ಸಂದರ್ಭ ಸ್ಫೋಟಕಗಳನ್ನು ಬಳಸ್ತಾ ಇರೋದ್ರಿಂದ ಅನೇಕ ಮನೆಗಳಲ್ಲಿ ಬಿರುಕು ಬಿಟ್ಟಿದ್ದು, ಜೊತೆಗೆ ಕಲ್ಲಿನ ತುಂಡುಗಳು ಸುಮಾರು 500 ಮೀಟರ್ ದೂರದವರೆಗೂ ಬೀಳ್ತಾ ಇದೆ. ಕಲ್ಲಿನ ಚೂರು ಧೂಳು ಮನೆಗಳು ಕೃಷಿ ಜಮೀನಿನ ಮೇಲೆ ಬಿದ್ದು ಹಾನಿಯಾಗ್ತಾ ಇದೆ. ಇದರಿಂದ ಕೃಷಿ ಹಾನಿಯ ಜೊತೆಗೆ ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕೋರೆಯಿಂದ ಇನ್ನಷ್ಟು ಹಾನಿಯಾಗುವುದನ್ನು ತಪ್ಪಿಸುವ ದೃಷ್ಟಿಯಿಂದ ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಬಂಟ್ವಾಳ ಪೊಲೀಸರಿಗೂ ಈ ಕುರಿತು ದೂರನ್ನು ನೀಡಿದ್ದಾರೆ.